ತಗೊಳ್ಳಿ. ಎಷ್ಟಪ್ಪ? 20 ರೂಪಾಯಿ. ಸರಿ ಸರಿ ನಡಿಯಮ್ಮ, ಇನ್ಮೇಲೆ ಸರಿಯಾಗಿ ವಸೂಲಿ ಮಾಡ್ಕೊಟ್ಬಿಡೋಣ. ಸರಿ, ಹಾಗೆ ಮಾಡಿದ್ರೆ ಆಯ್ತು. ಅದು ರಾಮಶಾಸ್ತ್ರಿಗಳು, ರಾಮಶಾಸ್ತ್ರಿಗಳೇ. ಏನಪ್ಪ ಕಾಂತ? ನಿಮ್ಮನೆ ಕಡೆನೆ ಹೊರಟಿದ್ವಿ, ನಿಮ್ಮನ್ನ ನೋಡೋಣ ಅಂತ. ಏನ್ ವಿಷಯ? 5 ವರ್ಷದಿಂದ ಬಾಡಿಗೆ ಕೊಟ್ಟಿಲ್ವಲ್ಲ, ಅದನ್ನ ಕೊಡೋಕೆ ಅಂತ. ಎಲ್ಲಾ ಅಂಗಡಿ ಬಾಡಿಗೆನೂ ಒಟ್ಟಿಗೆ ಇದ್ರಂಗಿದೆ. ದಯವಿಟ್ಟು ಕ್ಷಮಿಸಿ, ಇನ್ಮೇಲೆ ಈ ರೀತಿ ತಪ್ಪು ನೋಡಿಯಲ್ಲ. ದೇವಸ್ಥಾನದ ಏನೇ ಕೆಲಸ ಇದ್ರು ಹೇಳಿ ಕಳಿಸಿ, ನಾವು ಬಂದ್ ಮಾಡ್ತೀವಿ. ಇನ್ಮೇಲೆ ತಿಂಗಳ ತಿಂಗಳ ಅಂಗಡಿ ಬಾಡಿಗೆ ಎಲ್ಲ ನಾವೇ ವಸೂಲಿ ಮಾಡಿ ನಿಮ್ ಮನೆಗೆ ತಂದು ಕೊಡ್ತೀವಿ. ತಗೊಳ್ಳಿ ಇದನ್ನ. ದೇವ್ರು ನಿಮಗೆ ಒಳ್ಳೇದು ಮಾಡ್ಲಪ್ಪ, ಬರ್ತೀವಿ. ಹೇಗಪ್ಪ ಇದೆಲ್ಲ? ಗೊತ್ತಿಲ್ಲಮ್ಮ, ಒಂದೇ ರಾತ್ರಿಯಲ್ಲಿ ಇವರ ಮನಸ್ಸು ಹೇಗೆ ಬದಲಾಯ್ತು ಅಂತ ನೋಡಿ. ನಿನ್ನೆ ತಾನೇ ಬಾಡಿಗೆ ವಿಚಾರ ಮಾತಾಡಿದೀವಿ, ಅದೇನು ಬಾಯಿ ಹರಿಕೆನೋ ಏನೋ. ನಿಂತು ಇಡೀ 5 ವರ್ಷ ಬಾಕಿದ್ದ ಬಾಡಿಗೆನ ಒಟ್ಟಿಗೆ ತಂದು ಕೊಟ್ಟು ಬಿಟ್ರು. ನನಗಂತೂ ತುಂಬಾ ಆಶ್ಚರ್ಯವಾಗಿದೆ. ಇನ್ನು ಮೇಲೆ ದೇವಸ್ಥಾನದ ಯಾವುದೇ ಕೆಲಸದ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ, ಎಲ್ಲ ಕೆಲಸನು ಅದ್ದೂರಿಯಾಗಿ ಮಾಡೋಣ. ಬಂದೆ, ಒಂದ್ 2 ನಿಮಿಷ ಹೋಗ್ಬಿಟ್ಟು ಬಂದಿರ್ತೀನಮ್ಮ. ಯಾರವರು? ಯಾರು? ಆ ಕಾರ್ ಹತ್ರ ಇರೋರು? ಗೊತ್ತಿಲ್ಲ. ಅವರು ನಿಮ್ಮನ್ನೇ ನೋಡ್ತಾ ಇದ್ರು, ನೀವು ಅವರನ್ನೇ ನೋಡ್ತಾ ಇದ್ರಿ? ಗೊತ್ತಿಲ್ಲ. ಸರಿ ಬಿಡಿ ಇಂದ್ರ, ನಿಮ್ ಹತ್ರ ಒಂದ್ ಮುಖ್ಯವಾದ ವಿಷಯ ಹೇಳ್ಬೇಕು. ಗೋಪುರದ ಮೇಲೆ ದೀಪ ಹಚ್ಚಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ನಮ್ಮೆಲ್ರಿಗೂ ಬಹಳ ಸಂತೋಷ ಆಯ್ತು. ನೀವೆಲ್ಲರ ಮನ್ಸಿನಲ್ಲೂ ದೀಪವಾಗಿ ಉಳಿದು ಬಿಟ್ರೆ. ಜಾನಕಿ ಬಂದೆಪ್ಪ, ಆಮೇಲೆ ದೇವಸ್ಥಾನದಲ್ಲಿ ಸಿಗ್ತೀನಿ. ಏನಿದು? 10 ರುಪೀಸ್. ಹರಕೆ ಆದ್ರೆ ಉಂಡಿಗಾಕು, ದಕ್ಷಿಣೆ ಆದ್ರೆ ತಟ್ಟೆಗಾಕು. ನನಗೆ ಯಾಕಪ್ಪ ಕೊಡ್ತೀಯ ನೀನು? ನನಗ್ಯಾಕೋ ಟಿಪ್ಸ್? ನಾನೇನ್ ಲಾಡ್ಜ್ ಅಲ್ಲಿ ರೂಮ್ ಬಾಯ ಇಲ್ಲ ಹೋಟ್ಲಲ್ಲಿ ಸಪ್ಲೈಯರ್? ಅದಕ್ಕೆ ಗ್ರೂಪ್ ಕೋಪ ಮಾಡ್ಕೊಂತೀಯ? ನನ್ಗೊಂದ್ ಸ್ಮಾಲ್ ಹೆಲ್ಪ್ ಮಾಡ್ಬಿಡು. ಸರಿಯಾ 3 ಗಂಟೆಗೆ 4 ಗಂಟೆ ಬರ್ಸ್ಬಿಟ್ರೆ ಸಾಕು, ನನ್ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗೋಗ್ಬಿಡುತ್ತೆ. 3 ಗಂಟೆ 4 ಗಂಟೆ ಪ್ರಾಬ್ಲಮ್, ನನ್ಗೊಂದು ಅರ್ಥ ಆಗ್ತಿಲ್ವೇ? ಹೇಳ್ತೀನಿ. ನನ್ ಲವರು ಟೈಪ್ ರೈಟಿಂಗ್ ಕ್ಲಾಸ್ ಹೋಗಿದ್ದಾಳೆ. 3 ಗಂಟೆಗೆ ಅವಳು ಕ್ಲಾಸ್ ಬಿಡುತ್ತೆ. ತಾವು 4:30 ಗಂಟೆನ ಬಾರಿಸಿದ್ರೆ ನಾನ್ ಇಲ್ಲಿರೋದು ಅವಳಿಗೆ ಗೊತ್ತಾಗಲ್ಲ, ಅವಳು ಬರಲ್ಲ. ಅದಕ್ಕೆ ನೀವು ಸರಿಯಾಗಿ 3 ಗಂಟೆಗೆ 4 ಗಂಟೆ ಬಾರಿಸ್ಬಿಟ್ರೆ ನಾನು ದೇವಸ್ಥಾನದಲ್ಲಿ ಇದ್ದೀನಿ ಅಂತ ಅವಳಿಗೆ ಗೊತ್ತಾಗತ್ತೆ. ಆಗ ಅವಳು ಸರಿಯಾದ ಟೈಮ್ಗೆ ಇಲ್ಲಿಗೆ ಬರ್ತಾಳೆ. ಆಗ ನಾವಿಬ್ರು ದೇವಸ್ಥಾನ ಹಿಂದೆಗಡೆ ಸೇರ್ಕೊಂಡು ಫ್ಯೂಚರ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ ಅಂತ ಹೇಳಕ್ ಬಂದೆ. ಈಗ ಸರಿಯಾ 3 ಗಂಟೆ 4 ಗಂಟೆ ಬರ್ಸ್ಬಿಡು. ಟೇಕ್ ಇಟ್, 10 ರುಪೀಸ್. ನಿನ್ನ ಹೆಸರೇನು? ಸಂದೀಪ. ಅವಳ ಹೆಸರು ಸ್ವರೂಪ. ಸುದೀಪ್ ಸ್ವರೂಪ ಈ ಗಂಟೆ ಬಾರ್ಸಲ್ಲ. ಮತ್ತೆ ಅದೇನಿದ್ರು ಏನು ತಪ್ಪು ಮಾಡ್ದೇನೆ ಗುಮಾಸ್ತನ್ ಕೆಲ್ಸದಿಂದ ಗಂಟೆ ಹೊಡೆ ಕೆಲ್ಸಕ್ಕೆ ಬಂದಿದ್ದೀನಿ. ಈಗ ನನ್ ಕೇಳಿ ತಪ್ಪು ಮಾಡಿಸ್ಬಿಟ್ಟು ಈ ಕೆಲ್ಸನ ಓಡ್ಸಕ್ ಬಂದಿದ್ರು. ಇಮೇಲ್ ಇಂಟರ್ನೆಟ್ ಅಲ್ಲಿ ಲವ್ ಮಾಡಿದ್ರೆ ನೀನು ಗಂಟೆ, ಅದು ದೇವಸ್ಥಾನದ ಗಂಟೆ. ದೇವಸ್ಥಾನದ ಗಂಟೆ ನಾ ಏನಂತ ತಿಳ್ಕೊಂಡಿದ್ಯೋ? ನಾವಿಬ್ರು ಅಮರ ಪ್ರೇಮಿಗಳು. ಅಮರ ಪ್ರೇಮಿ ಅದು ದೇವಸ್ಥಾನದ ಹಿಂದೆ. ಹುಡುಗರ್ ದೇವಸ್ಥಾನಕ್ ಬರದೆ ಹುಡುಗಿನ ಲವ್ ಮಾಡಕ್ಕೆ. ಈ ದೇವಸ್ಥಾನ ಅಲ್ತಿದ್ರೆ ಇನ್ನೊಂದ್ ದೇವಸ್ಥಾನ ಚೆನ್ನಾಗಿ ತಿಳ್ಕೊಳ. ಇನ್ನೊಂದ್ಸಲಿ ಪ್ರೀತಿ ಪ್ರೇಮ ಅಂತ ಹುಡುಗಿರ್ಗ್ ಲೈನ್ ಹಾಕಕ್ ದೇವಸ್ಥಾನಕ್ ಬರ್ಬೇಕು. ನಾನು ಮಕ್ಳ ಒಬ್ಬೊಬ್ಬನ್ಗೂ ಕಾಲು ಕಾಲು ಮುರ್ದಾಕ್ಬಿಡ್ತೀನಿ. ಹುಷಾರ್ ರಂಗ ವಿಠಲಾ.